ಪೊಲೀಸರು ಹಾಗೂ ನಿರಾಶ್ರಿತ ಕೇಂದ್ರದ ಸಿಬ್ಬಂದಿ ಮೇಲೆ ಉಗಾಂಡಾ ಪ್ರಜೆಗಳು ಹಲ್ಲೆ ನಡೆಸಿದ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಇಬ್ಬರು ಪೊಲೀಸರು ಹಾಗೂ ದಿಬ್ಬೂರಿನ ಇಬ್ಬರು ವಿದೇಶಿ ಪ್ರಜೆಗಳ ನಿರಾಶ್ರಿತ ಕೇಂದ್ರದ ಸಿಬ್ಬಂದಿ ಮೇಲೆ ದಾಳಿ ನಡೆಸಲಾಗಿದೆ. ಗ್ಯಾಸ್ ಸಿಲಿಂಡರ್ ನೀಡಲು ಹೋದಾಗ ಕೊಠಡಿಯಲ್ಲಿ ಕೂಡಿ ಹಾಕೊಂಡು ನಾಲ್ವರು ಮಹಿಳಾ ಉಗಾಂಡಾ ಪ್ರಜೆಗಳು ದಾಳಿ ನಡೆಸಿದ್ದು ಚಾಕು ಹಿಡ್ಕೊಂಡು ಕೊಲೆಗೆ ಯತ್ನ ಮಾಡಿದಂತ ಆರೋಪ ಕೇಳಿಬಂದಿದೆ. ವೀಸಾ ಎಕ್ಸ್‌ಪೈರಿ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ತಾಂಜೇನಿಯಾ, ಬಾಂಗ್ಲಾದೇಶ, ನೈಜೀರಿಯಾ ಸೇರಿ ಹಲವು ದೇಶದ ಒಟ್ಟು 27 ಜನ ನಿರಾಶ್ರಿತರ ಕೇಂದ್ರದಲ್ಲಿದ್ದಾರೆ. ಈ ಹಿಂದೆ ಕೂಡ ಹಲವು ಬಾರಿ ಈ ವಿದೇಶಿ ಪ್ರಜೆಗಳು ಕೇಂದ್ರದ ಸಿಬ್ಬಂದಿ ಜೊತೆಗೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಗಗಿ ಅವರ ಬಳಿ ಇದ್ದ ಸ್ಟೌ ಸೇರಿ ಇತರೆ ಸಾಮಗ್ರಿಗಳನ್ನು ವಾಪಸ್ ತೆಗೆದುಕೊಳ್ಳಲು ಪೊಲೀಸರು ಯಾವಾಗ ಹೋಗ್ತಾರೆ ಆಗ ಈ ಒಂದು ದಾಳಿಯನ್ನು ಮಾಡಿದ್ದಾರೆ. ಪಿಎಸ್ಐ ಚಂದ್ರಕಲಾ ಅವರನ್ನ ಈ ಒಂದು ದಾಳಿಯಿಂದ ಏನು ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಈ ಬಗ್ಗೆ ಪೊಲೀಸರು ಕೇಸನ್ನ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ. ಇವತ್ತು ಈವನಿಂಗ್ ಟೈಮಲ್ಲಿ ನಮ್ಮ ತುಮಕೂರಲ್ಲಿ ಒಂದು ಫಾರಿನರ್ಸ್ ಡಿಟೆನ್ಷನ್ ಸೆಂಟರ್ ಇದೆ ಮಹಿಳೆಯರದು. ಕಳೆದ ಆಲ್ಮೋಸ್ಟ್ 2 ತಿಂಗಳಿಂದ ಇದು ಇಲ್ಲಿ ಅದು ಓಪನ್ ಆಗಿದೆ. ಟೋಟಲ್ 27 ಜನ ಫಾರಿನರ್ ವಿಮೆನ್ ಇಲ್ಲಿ ಡಿಟೆನ್ಷನ್ನಲ್ಲಿದ್ದಾರೆ. ಬೇರೆ ಬೇರೆ ಕಾರಣಗಳಿಗೆ ಅವ್ರದ್ದು ವೀಸಾ ಎಕ್ಸ್ಪೈರ್ ಆದರೂ ಕೂಡ ಅವ್ರು ಇಂಡಿಯಾದಲ್ಲಿ ಕಂಟಿನ್ಯೂ ಆಗಿದ್ದಕ್ಕೆ ಅನ್ನೋ ಕಾರಣಕ್ಕೆ ಆ ಥರ ಕೇಸಸ್ ಇದರಲ್ಲಿ ಇದ್ದವರು ಇದ್ದಾರೆ. ಇವರು ಇವತ್ತು ಸಂಜೆ ಅವ್ರದ್ದು ರೆಗ್ಯುಲರ್ ಆಗಿಯೂ ಕೂಡ ಸಮಸ್ಯೆ ಇದೆ ವಿತ್ ದಿ ಸ್ಟಾಫ್ ಸೋಷಿಯಲ್ ವೆಲ್ಫೇರ್. ಅವ್ರ ಜೊತೆನೂ ಅವರು ಯಾವಾಗಲೂ ಜಗಳ ಮಾಡ್ಕೊಳ್ತಾರೆ. ಇವತ್ತು ಸಂಜೆ ಈ ಸ್ಟೌವ್ಸ್ ಎಲ್ಲ ಅವರೇ ಬಳಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಥರ ಸ್ಟೌವ್ಸ್ ಬಳಸೋಕ್ಕೆ ಕೊಟ್ಟರೆ ಅವ್ರಿಗೆ ಅದು ಇಟ್ ಇಸ್ ರಿಸ್ಕಿ ಅನ್ನೋ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ಕಾಮನ್ ಕಿಚನ್ ಮಾಡಬೇಕು, ಸೋಷಿಯಲ್ ವೆಲ್ಫೇರ್ ಅವರೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಕೆಳಗಡೆ ತಗೊಂಡು ಬರ್ತಿರ್ಬೇಕಾದ್ರೆ ಅವರು ಸೋಷಿಯಲ್ ವೆಲ್ಫೇರ್ ಆಫೀಸರ್ಸ್ನ ಅಟ್ಯಾಕ್ ಮಾಡಿದ್ದಾರೆ. ಮಾಹಿತಿ ಬಂದ ಮತ್ತು ಅದರ ಜೊತೆಯಲ್ಲಿದ್ದ ನಮ್ಮ ಸ್ಟಾಫ್ ಯಾರಾದರೂ ಅವ್ರ ಮೇಲೇನು ಕೂಡ ಅವರು ಕಚ್ಚೋದು, ಹೊಡೆಯೋದು, ಬಡಿಯೋದೆಲ್ಲ ಮಾಡಿದ್ದಾರೆ. ಇದು ದಿಸ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ಆಕ್ಸೆಪ್ಟಬಲ್. ನಾವು ಕೂಡಲೇ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ನಮಗೆ ರಿಜಿಸ್ಟರ್ ಮಾಡ್ತೀನಿ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಆ ಕೇಸನ್ನು ತಗೊಂಡು ನಾವು ಅವ್ರ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಜೆ ಸಿಗೆ ಇದು ಮಾಡ್ತೀವಿ. ನಾಲ್ಕು ಜನ ಮಹಿಳೆ ಪೇದೆಗಳ ಮೇಲೆ ಮತ್ತು ಒಬ್ಬರು ಸೋಷಿಯಲ್ ವೆಲ್ಫೇರ್ ಅವ್ರ ಮೇಲೆ ಅಂತ ಇಬ್ಬರು ಸದ್ಯಕ್ಕೆ ನನಗೆ ಗೊತ್ತಿರೋದು 27 ಜನ. ಎಲ್ಲರೂ ಅಟ್ಯಾಕ್ ಮಾಡಿದ್ದ ಅಥವಾ ಇಲ್ಲ ಇಲ್ಲ, ಅವರೊಂದು ನಾಲ್ಕು ಜನ ಮೇಲೆ ಏನೋ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಈಗ ಟೋಟಲ್ ಈಗ ಅವರು ಯಾವ ದೇಶದವರು ಅನ್ನೋದು ಈಗ ಸದ್ಯಕ್ಕೆ ನಮಗೆ ಕ್ಲಾರಿಟಿ ಇಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ಟಾಗ ನಮ್ಗೆ ಗೊತ್ತಾಗುತ್ತೆ. ಬಟ್ ಟ್ಯಾಂಜಾನಿಯಾ, ನೈಜೀರಿಯಾ, ಬಾಂಗ್ಲಾದೇಶು ಅಂತ ಹೇಳ್ಬಿಟ್ಟು ಈ ಥರ ಇನ್ನೊಂದು 5 ದೇಶದಿಂದ ಜನ ಇಲ್ಲಿದ್ದಾರೆ ನಮ್ಮಲ್ಲಿ. ಅವ್ರ ಜೊತೆಯಲ್ಲಿ ಕಿಡ್ಸ್ ಇರ್ತಾರಲ್ಲ, ಅದರ ಜೊತೆ ಇರಬೇಕಲ್ಲ ಅವರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.